ಕ್ಲಸ್ಟರ್ ಸಹಿತ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳು ಐದು ಕರ್ನಾಟಕದಲ್ಲಿ. ಹಾಗಾದ್ರೆ ಯಾವುದದು? ಈಗ ಬರ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ ಮೂರು ಹಾಟ್ಸ್ಪಾಟ್ ಆದರೆ ಮಗದೊಂದು ಕಡೆ ಕ್ಲಸ್ಟರ್ ಸಹಿತ ರಾಜ್ಯದ ಐದು ಜಿಲ್ಲೆಗಳು ಹಾಟ್ಸ್ಪಾಟ್ ಆಗಿದೆ. ಹಾಗಾದ್ರೆ ಯಾವುದದು? ದಕ್ಷಿಣ ಕನ್ನಡ ಕರಾವಳಿ ಭಾಗ, ತುತ್ತ ತುದಿಯಲ್ಲಿರುವಂಥ ಬೀದರ್, ಹಂಗೆ ಕೆಳಗಡೆ ಬಂದರೆ ಕಲಬುರಗಿ, ಅದಾದ್ಮೇಲೆ ಅಲ್ಲೇ ಬಾಗಲಕೋಟೆ ಮತ್ತು ಮಧ್ಯ ಕರ್ನಾಟಕ ಒಂದು ಸ್ವಲ್ಪ ಮೇಲಿರುವಂಥ ಧಾರವಾಡ. ಸೊ ಇಷ್ಟು ಈ ಐದು ಜಿಲ್ಲೆಗಳು ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು ಅಂತ ಇದೀಗ ಕೇಂದ್ರ ಹೊರಡಿಸಿರುವಂಥ ಅಫಿಷಿಯಲ್ ಪಟ್ಟಿಯಲ್ಲಿದೆ. ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ 11 ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು, ಬಟ್ ಸ್ಟಿಲ್ ಅದರ ಕಡೆ ಗಮನ ಹರಿಸ್ತಾರೆ. ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳ ಪಟ್ಟಿ ಕೂಡ ಬಿಡುಗಡೆ ಮಾಡಿದೆ ಕೇಂದ್ರ. ಯಾವ್ಯಾವುದು? ಬಳ್ಳಾರಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಉಡುಪಿ, ಗದಗ, ತುಮಕೂರು, ಕೊಡಗು, ವಿಜಯಪುರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ. ಈ 11 ಜಿಲ್ಲೆಗಳು ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು. ಡೂ ರಿಮೆಂಬರ್, ಹಂಗನ್ಬಿಟ್ಟು ಆರಾಮಾಗಿ ಈಸ್ ಔಟ್ ಆಗಿ ಸುಮ್ಮನೆ ಹೆಂಗೋ ಮಜಾ ಮಾಡ್ಬೋದು ಅಂತಲ್ಲ, ಬಹಳ ಗಮನ ಹರಿಸ್ಬೇಕು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಬೀದರ್, ಕಲಬುರಗಿ, ಬಾಗಲಕೋಟೆ, ಧಾರವಾಡ, ಇದೆಲ್ಲ ಐದು ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು. ರೆಡ್ ಝೋನ್ ನಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬೆಂಗಳೂರು ನಗರ, ಮೈಸೂರು ಮತ್ತೆ ಇನ್ನೊಂದು ಕಡೆ ಬೆಳಗಾವಿ, ಅದನ್ನ ಹೊರತುಪಡಿಸಿ ಐದು ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು, ಅದನ್ನು ಹೊರತುಪಡಿಸಿ ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು ಅದು 11. ಹಾಗಾಗಿ ನಿಮ್ಮ ಜಿಲ್ಲೆಗಳು ಎಲ್ಲೆಲ್ಲಿ, ಯಾರ್ಯಾರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಾ ಇದ್ದೀರಾ, ನಿಮ್ಮ ನಿಮ್ಮ ಜಿಲ್ಲೆ, ನಿಮ್ಮ ನಿಮ್ಮ ಊರು ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಆ ಜಿಲ್ಲೆಗಳ ಪರಿಸ್ಥಿತಿ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಹೀಗಾಗಿ ಇದು ಈ ಕ್ಷಣ ಕೇಂದ್ರ ಹೊರಡಿಸಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್. ನೀವು ನೋಡ್ತಿರುವಂತಹ ಬೆಳವಣಿಗೆಗಳು ರಾಜ್ಯದ 3, ರಾಜ್ಯದ 5 ಮತ್ತು ರಾಜ್ಯದ 11. ಇದಿಷ್ಟು ಕೂಡ ಬಹಳ ಕುತೂಹಲಕಾರಿ ಬೆಳವಣಿಗೆ. ಕೊರೋನಾ ಹರಡ್ತಾ ಇರುವಂತಹ ಮಾಹಿತಿಯನ್ನು ಗಮನಹರಿಸಿ ಬೆಂಗಳೂರು ನಗರ, ಮೈಸೂರು ಮತ್ತು ಬೆಳಗಾವಿಯನ್ನ ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿ, ಅಂದರೆ ರೆಡ್ ಝೋನ್ನಲ್ಲಿ ಇಟ್ಟಿದ್ದಾರೆ ಕರ್ನಾಟಕದ 3 ಜಿಲ್ಲೆಗಳು. ಅದನ್ನು ಬಿಟ್ಟರೆ ಕ್ಲಸ್ಟರ್ ಸಹಿತ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳು 5. ಅದು ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಬಾಗಲಕೋಟೆ ಮತ್ತು ಧಾರವಾಡ. ಅದನ್ನು ಹೊರತುಪಡಿಸಿದರೆ 11 ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು, ಅಂದರೆ ಬಳ್ಳಾರಿಯಿಂದ ಶುರು ಮಾಡಿ ಇನ್ನು ಮೈಸೂರು ಭಾಗದಲ್ಲಿ ಮಂಡ್ಯ, ಬೆಂಗಳೂರು ಹತ್ತಿರ ಇರುವಂಥ ಬೆಂಗಳೂರು ಗ್ರಾಮಾಂತರ, ಮಧ್ಯ ಕರ್ನಾಟಕದ ದಾವಣಗೆರೆ, ಕರಾವಳಿ ಕಡೆ ಉಡುಪಿ, ಇನ್ನು ಗದಗ ಉತ್ತರ ಕರ್ನಾಟಕದ ಕಡೆ, ಇನ್ನು ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ತುಮಕೂರು, ಕರ್ನಾಟಕದ ಕಾಶ್ಮೀರ ಅಂದರೆ ಅದು ಕೊಡಗು, ಮತ್ತು ಉತ್ತರ ಕರ್ನಾಟಕದಲ್ಲಿ ವಿಜಯಪುರ, ಬೆಂಗಳೂರಿಗೆ ಹೊಂದಿಕೊಂಡಿರುವಂಥ ಚಿಕ್ಕಬಳ್ಳಾಪುರ, ಇನ್ನು ಮಲೆನಾಡು ಕಡೆ ಉತ್ತರ ಕನ್ನಡ, ಇವೆಲ್ಲವೂ ಕೂಡ ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು ಅಂತ ಕೇಂದ್ರ ಹೊರಡಿಸಿರುವಂಥ ಪಟ್ಟಿಯಲ್ಲಿದೆ.